ನಮ್ಮ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರು ಕುಂತ ಒಟ್ಟಿದ್ದಾರೆ ಅದು ಮಾಡ್ಲಿ ನಮಗೆ ವಿರೋಧ ಇಲ್ಲ ಆದರೆ ಈ ಸಂದರ್ಭದಲ್ಲಿ ಇದು ಸೂಕ್ತವಾಗಿಲ್ಲ ಇನ್ನೊಂದು ಹೆಚ್ಚಾಗಿ ಹೇಳಬೇಕು ಅಂದ್ರೆ ನಮ್ಮ ಸರ್ಕಾರ ಬಹಳ ಸ್ಪಷ್ಟವಾಗಿ ಮೇಕೆದಾಟಿನ ವಿಚಾರದಲ್ಲಿ ಬಹಳ ಸ್ಪಷ್ಟವಾದಂತ ನಿಲುವನ್ನ ಪ್ರತಿ ಬಾರಿಯೂ ತಗೊಂಡಿದ್ದೀವಿ ಮತ್ತು ಇದನ್ನ ಅನುಷ್ಠಾನವನ್ನ ಮಾಡ್ತೀವಿ ಅಂತಾನೂ ಬಹಳ ಸ್ಪಷ್ಟವಾಗಿ ತಿಳಿಸಿರುತ್ತೀವಿ ಈ ವಿಚಾರದಲ್ಲಿ ಎಲ್ಲಾ ಸಂದರ್ಭದಲ್ಲೂ ನಮ್ಮ ಮೊದಲನೇ ವರ್ಷದ ಸರ್ಕಾರದ ಆಚರಣೆ ಮಾಡೋದಾಗಲಿ ಎರಡನೇ ವರ್ಷದಲ್ಲಾಗಲಿ ಈಗಿನ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿಯವರು ಶಿಕವತ್ ಅವರನ್ನ ಹಲವಾರು ಬಾರಿ ಭೇಟಿಯನ್ನ ಮಾಡಿ ಮೇಕೆದಾಟನ ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಸಂಪೂರ್ಣವಾಗಿ ಬದ್ಧರಾಗಿದ್ದೀವಿ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸುವಂತದ್ದು ಮಾಡಿದ್ದಾರೆ ಇವತ್ತು ಏನಾರೆ ಇದು ಮೇಕೆದಾಟು ಯೋಜನೆ ಅನುಷ್ಠಾನವಾಗಬೇಕಿದ್ರೆ ಬಿಜೆಪಿ ನೇತೃತ್ವದ ಸರ್ಕಾರದಲ್ಲೇ ಇದು ಅನುಷ್ಠಾನವನ್ನು ಮಾಡಲಿಕ್ಕೆ ಸಾಧ್ಯವಿದೆ ನಾವು ಸಂಪೂರ್ಣವಾಗಿ ಬದ್ಧರಾಗಿದ್ದೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭ ಏನು ಸೂಕ್ತವಾಗಿಲ್ಲ ಹಾಗಾಗಿ ಇವತ್ತೇನು ಅನುಕೂಲಕರವಾದಂತ ವಾತಾವರಣ ಇಲ್ಲದಂತ ಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಮಾಡುವಂತದ್ದು ಉಚಿತ ಅಲ್ಲ ಅಂತ ತಿಳಿಸ್ತೀವಿ ಇನ್ ಮಿಕ್ಕಿದ ಅವರ ಯೋಜನೆಗೆ ಬಿಟ್ಟಿರೋ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಸೇರಿದಂತ ಜನ ಜನ ಅಲ್ವಾ ಈಗ ಇಲ್ಲಿ ಸೇರುವಂತ ಎಲ್ಲರ ಮೇಲೂ ಕೇಸ್ ಆಗಲಿ ಹಾಗಾದ್ರೆ ಅಂತ ಡಿಕೆಶಿ ಹೌದು ಈಗ ಅವರನ್ನು ಅವರ ಹಿಂಬಾಲಕ್ಕೆ ನೀವು ನೋಡಿದಿರ ಯಾರ್ಯಾರ ಹಿಂಬಾಲಕರ ಇದೇ ಪರಿಸ್ಥಿತಿ ಎಲ್ಲಾ ಕಡೆನೂ ನಿರ್ಮಾಣ ಆಗುವಂತದ್ದು ಆಗಬಾರದು ಕೆಲವೊಂದ್ ಕಡೆ ಪ್ರಮಾಣ ವಚನ ಒಂದು ಮಾಡ್ತಾ ಅದನ್ನೇ ಒಂದು ದೊಡ್ಡ ಗಲಾಟೆ ಹಾಕಿ ಮಾಡ್ಕೊಳ್ಳೋದು ಪರಿಸ್ಥಿತಿ ಇನ್ನೊಂದು ಆಗೋದ್ ಬೇಡ ಅಂತ ತಾವೆಲ್ಲ ನೋಡಿದಿರಾ ಯಾರ್ಯಾರ ಹಿಂಬಾಲಕರನ್ನ ಕರ್ಕೊಂಡ್ ಬಂದಿದ್ದಾರೆ ಅಂತ ತಾವೆಲ್ಲ ನೋಡಿದಿರಾ ಹಾಗಾಗಿ ಇವತ್ತು ನಮ್ಮ ಕಡೆಯಿಂದ ನಮ್ಮ ಪಕ್ಷದ ಯಾವುದೇ ವ್ಯಕ್ತಿ ಪ್ರಮಾಣವನ್ನು ವಚನ ಸ್ವೀಕರಿಸ್ತಾ ಯಾವ್ದೊಂದು ನೀವು ನೋಡಿದಿರ ಜನಕ್ಕೆ ಸರ್ ಹಾಗಾಗಿ ಇವತ್ತು ಯಾವುದು ಸೂಕ್ತ ಅಲ್ಲ ಇದು ಯಾಕಂದ್ರೆ ಹೆಚ್ಚು ನಾವು ಹೋಗಿ ಚರ್ಚೆ ಮಾಡಬೇಕು ಸೂಕ್ತ ಅಲ್ಲ ಯಾಕಂದ್ರೆ ಎಲ್ಲರಿಗೂ ಬೆರಳು ತೋರಿಸಿ ನಾವು ಮಾಡಕ್ಕೆ ಹೋಗ್ತಾ ಇಲ್ಲ ಇವತ್ತು ಮಾಡಬಾರ್ದು ಅಂತ ಉದ್ದೇಶದಲ್ಲಿ ಏನಿವತ್ತು ಕೋವಿಡ್ ಅಥವಾ ಕೋವಿಡ್ 19 ನ ನಿರ್ವಹಣೆಯನ್ನು ಮಾಡಬೇಕು ಏನಾಗಿದೆ ಮೊದಲೇ ಎರಡು ಅಲೆಯಲ್ಲಿ ತಮಗೆಲ್ಲ ಗೊತ್ತಿದೆ ತಿರ್ಗಾನು ಇದೇ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಮತ್ತೆ ಕೈ ಇಸ್ಕೊಂಡು ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ ಅದು ಮುಂಚೆನೆ ಏನೆಲ್ಲ ಪ್ರತಿಯೊಬ್ಬರೂ ನಾವು ಪ್ರತಿಯೊಬ್ಬ ನಾಗರಿಕ ಸರ್ಕಾರ ಅಧಿಕಾರಿಗಳು ಎಲ್ಲರೂ ಗಮನದಲ್ಲಿಟ್ಟುಕೊಂಡು ಇವತ್ತೇನು ತಡೆಗಟ್ಟಕ್ಕೆ ನಿರ್ವಹಣೆಯನ್ನು ಮಾಡಲಿಕ್ಕೆ ಎಲ್ಲರೂ ಸಹಕಾರವನ್ನು ಕೊಟ್ಟು ಈ ಸಂದರ್ಭದಲ್ಲಿ ನಾವು ಜೊತೆನಲ್ಲಿ ಹೋಗುವಂಥದ್ದು ಆಗಬೇಕು ಅನ್ನೋ ಆಗ್ರಹವನ್ನು ಮಾಡಿದ್ದೀವಿ ಈಶ್ವರಪ್ಪ ಅವರು ಮಾತಾಡಿದ್ರು ಈ ನೈಟ್ ಕರ್ಫ್ಯೂ ಆಗಿರುವಂತಹ